ಹಾಯ್ ಅಣ್ಣತಮ್ಮಸ್, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ. ನಾನು ನಿಮ್ಮ ಲಕ್ಷ್ಮಣ್ ಡಿ ಬಡಿಗೇರ್. ಟೈಮ್ ವೇಸ್ಟ್ ಮಾಡೋದು ಬೇಡವೇ ಬೇಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹತ್ತಿರ ಇರೋ ಫಾಂಟ್ಸ್ನ ಅಲೈಟ್ ಮೋಷನ್ಗೆ ಹೇಗೆ ಹಾಕೋದು ಅಂತ ಹೇಳ್ತಿದ್ದೀನಿ. ಫಾಂಟ್ಸ್ನ ಹೇಗೆ ಹಾಕೋದು ಅನ್ನೋದೇ ಇವತ್ತಿನ ಟಾಪಿಕ್. ಗೊತ್ತಿದ್ದೋ ಗೊತ್ತಿಲ್ಲದನೋ ಈ ವಿಡಿಯೋನ ನೋಡೋಕ್ಕೆ ಬಂದಿದ್ದೀರಾ, ಎಂಟ್ರಿ ಕೊಟ್ಟಿದ್ದೀರಾ, ಕಂಪ್ಲೀಟಾಗಿ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ, ಈ ಚಾನ್ಸ್ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಗಂಟೆನ ಬಾರಿಸಿ. ಬಾರಿಸಿದ್ರ ಬನ್ನಿ ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಾದ್ಮೇಲೆ ನಿಮ್ಮ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ಮೇಲೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಟೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡಿಕೊಂಡು ಮೇಲ್ಗಡೆ ರೋಬೋಟ್ ರೆಗ್ಯುಲರ್ ಅಂತ ಇರುತ್ತೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ವಿವ್ ಆಲ್ ಫಾಂಟ್ಸ್, ವಿವ್ ಆಲ್ ಫಾಂಟ್ಸ್ ಅಂತ ಇರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಸರಿನಾ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಂಪೋರ್ಟ್ ಫಾಂಟ್ಸ್ ಅಂತ ಇರುತ್ತೆ, ಇಂಪೋರ್ಟ್ ಫಾಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇನ್ನೊಂದು, ನಿಮ್ಮ ಹತ್ತಿರ ಫಾಂಟ್ಸ್ ಇಲ್ವಾ? ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ ಹೇಗೆ ಕನ್ನಡ ಇಂಗ್ಲೀಷ್ ಫಾಂಟ್ಸ್ನ ಡೌನ್ಲೋಡ್ ಮಾಡೋದು ಅಂತ ನೋಡ್ಕೊಳ್ಳಿ ಅಂತ ಹೇಳ್ತಾ ಆ ವಿಡಿಯೋ ಲಿಂಕ್ ನಿಮಗೆ ಈ ವಿಡಿಯೋ ನೋಡ್ತಿದ್ರಲ್ಲ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಇಲ್ಲ ನನ್ನ ಚಾನಲಲ್ಲಿ ಸಿಗುತ್ತೆ. ಇವಾಗ ಇಂಪೋರ್ಟ್ ಫಾಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಹತ್ತಿರ ಇರೋ ಫಾಂಟ್ಸ್ ಕ್ಲಿಕ್ ಮಾಡಿ. ಯಾವ ಫೋಲ್ಡ್ರಲ್ಲಿ ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಸೊ ಆ ಫೋಲ್ಡ್ರನ್ನ ಓಪನ್ ಮಾಡಿಕೊಂಡು ಫಾಂಟ್ಸ್ನ ಕ್ಲಿಕ್ ಮಾಡಿ, ಫಾಂಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಓಕೆ ಅಂತ ಮಾಸ್, ಟೇಕ್ ಕೇರ್, ಬಾಯ್.